ನ್ಯಾಷನಲ್ ಸಲ್ಯೂಟ್ ಸಲಾಮಿ ಅಮ್ ಸಲಾಮಿ ದೇಗ ಸಲಾಮಿ ದೇಗ. ಈ ವರ್ಷದಂತೆ ಈ ವರ್ಷನೂ ಕೂಡ ಶ್ರೀ ರಂಗನಾಥ ತೆಂಗು ಉತ್ಪಾದಕರ ಸಂಘದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಚಂದ್ರಶೇಖರ್ ಅವರನ್ನ ಕೇಳಿಕೊಂಡಾಗ ಅವರು ಬಹಳ ತುರ್ತು ಮತ್ತು ಜಾಸ್ತಿ ಒಂದು ಕಾರ್ಯಕ್ರಮಗಳಿದೆ ಇಲಾಖೆಯಲ್ಲಿ ಧ್ವಜಾರೋಹಣ ಮಾಡಿ ಸ್ವಲ್ಪ ತಡವಾಗಿ ಆಗಮಿಸಿದರು. ಅವರು ಸಮಾಧಾನದಿಂದ ಇದ್ದಕ್ಕೆ ಧನ್ಯವಾದ ಹೇಳ್ತಾ ಅವರನ್ನು ನಮ್ಮ ಈ ಒಂದು ಸಭೆಗೆ ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡಿದ್ದೀನಿ. ಹಾಗೆ ಈ ಒಂದು ಸಮಾರಂಭಕ್ಕೆ ನಮ್ಮ ಕಸಬಾ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂತಹ ನನ್ನನ್ನೇ ಬಂದಿದ್ದಾರೆ ಹೊಸಬರು ಅಜಿತ್ ಕುಮಾರ್ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ನಮ್ಮ ಒಂದು ಸಮಾರಂಭಕ್ಕೆ ಪ್ರತಿ ವರ್ಷ ನಾವೊಂದು ಸಾಧಕರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಒಂದು ಸಾಧಕರನ್ನ ಕರೆಸಿ ಗೌರವಿಸಿ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಈ ವರ್ಷ ನಮ್ಮ ಎ ಸಿ ಹೊನ್ನಪ್ಪನವರು ಆಲ್ದಳ್ಳಿ ನಿವಾಸಿಗಳು ಇವರನ್ನು ಆಯ್ಕೆ ಮಾಡಿದ್ದೀವಿ. ಇವರು ಚಿತ್ರಕಲಾ ಶಿಕ್ಷಕರು. ನಮ್ಮ ರಾಜ್ಯದಲ್ಲೇ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೆಲವೊಂದು ವಿಜೇತರಾಗಿದ್ದಾರೆ, ಸಮಾಧಾನ ಬಹುಮಾನವನ್ನು ಪಡೆದಿದ್ದಾರೆ. ಅವರನ್ನು ನಾವು ಆಯ್ಕೆ ಮಾಡಿ ಇವರನ್ನು ಸನ್ಮಾನಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರನ್ನು ಇವತ್ತು ಆಹ್ವಾನಿಸಿದ್ದೀವಿ. ಅವರನ್ನು ತುಂಬ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ನಮ್ಮ ಈ ಒಂದು ಯಾವುದೇ ನಮ್ಮ ಸಂಘದ ಕಾರ್ಯಕ್ರಮ ಯಾವುದೇ ಇದ್ರೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲದಕ್ಕೂ ಭಾಗಿಯಾಗಿ ನಮ್ಮ ಸಂಘದಲ್ಲಿ ಸದಸ್ಯರಲ್ಲದೆ ಇದ್ರೂ ಕೂಡ ಎಲ್ಲದಕ್ಕೂ ಕೂಡ ಭಾಗಿಯಾಗಿ ನಮಗೆ ಸ್ಪಂದಿಸ್ತಾರೆ. ಅವರಿಗೆ ಅದಕ್ಕೋಸ್ಕರ ನಮ್ಮ ಎಂ ಸಿ ಈಶ್ವರಪ್ಪನವರು, ಬಜಾಜ್ ಆಟೋ ಶೋರೂಮ್ನ ಮಾಲೀಕರು ಇವರನ್ನು ಕೂಡ ನಮ್ಮ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳು ಈ ಒಂದು ಕಾರ್ಯದಲ್ಲಿ ಸಕ್ರಿಯರಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ಅದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಸ್ವಾಗತಿಸ್ತಾ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಹಾಗೂ ಸದಸ್ಯರಲ್ಲದಾರು ಬಂದಿದ್ದಾರೆ ಆತ್ಮೀಯರು, ಅವರೆಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬ ಆತ್ಮೀಯವಾದಂಥ ಸ್ವಾಗತವನ್ನು ಹೇಳಿಬಿಟ್ಟು ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭಕಾಮನೆಗಳು. ನಾನು ಇದೊಂದು ಸುಸಂದರ್ಭ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮಲ್ಲಿ ಇದು ಎರಡನೇ ವರ್ಷ ನಾನು ಧ್ವಜಾರೋಹಣ ಮಾಡ್ತಕ್ಕಂಥದ್ದು ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಕಡೆ ನಮಗೆ ಅವಕಾಶ ಇದ್ದರೂ ಸಹಿತ ನಾವಿದನ್ನು ಆಚರಣೆ ಮಾಡೋದಕ್ಕೆ ಒಂದು ಸಂಕೋಚನೋ ಅಥವಾ ನಮ್ಮಲ್ಲಿ ಏನಂತ ಅದು ಗೊತ್ತಿಲ್ಲ. ಇಷ್ಟೋ ಒಂದು ಸಂಭ್ರಮದಿಂದ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಿಜವಾಗ್ಲೂ ತುಂಬ ಸಂತಸ ತರುತ್ತೆ ಸರ್. ಅದು ನಮ್ಮ ರೈತರಲ್ಲಿ ಇದನ್ನ ಒಂದು ಮಾಡ್ತಾ ಇರೋದಂತ ಇನ್ನೂ ಒಂದು ತುಂಬಾನೇ ಸಂತೋಷ. ಯಾಕಂದ್ರೆ ಇದು ಎಲ್ಲ ಕಡೆ ನಾನು ಸಾಮಾನ್ಯ ನೋಡ್ದಂಗೆ ಯಾರು ಈ ತರ ಮಾಡಕ್ ಹೋಗಿದ್ದು. ಸೊ ಅದರಿಂದ ಮೊದಲು ನಿಮಗೆ ಧನ್ಯವಾದ ಹೇಳ್ತೀನಿ. ಹೋರಾಟಗಾರ ಬಹಳ ಮುಖ್ಯ ಆಗಿದೆ. ಮಹಾತ್ಮ ಗಾಂಧಿ ಆಗಿರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ನೆಹರು ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ಕೋಸ್ಕರ ನಾವು ಇವತ್ತು ಸ್ವಾತಂತ್ರ್ಯನ ಅಂದ್ರೆ ಅನುಭವಿಸ್ತಾ ಇದ್ದೀವಿ. ಅವ್ರನ್ನೆಲ್ಲ ಈ ಸಮಯದಲ್ಲಿ ನೆನೆಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಇವತ್ತು ಇಲ್ಲಿ ನಾನು ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ದೀನಿ, ಚಿತ್ರದುರ್ಗ ವರ್ಕ್ ಮಾಡಿದ್ದೀನಿ, ಮಂಡ್ಯದಲ್ಲಿ ವರ್ಕ್ ಮಾಡಿದ್ದೀನಿ. ರೈತರು ಈ ರೀತಿ ಆಚರಣೆ ಮಾಡೋದು ನಾನು ಹೇಳ್ತೀನಿ ನೋಡಿಲ್ಲ. ಇವತ್ತು ನನಗೆ ಇಲ್ಲಿ ಕರೆದಕ್ಕೆ ತುಂಬ ಖುಷಿ ಆಯ್ತು. ಈ ರೀತಿ ಎಲ್ಲ ರೈತರೇ ಇವತ್ತು ಇದನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ನಮ್ಮನ್ನು ಕರೆದಿರೋದು ತುಂಬ ಖುಷಿ ಆಯ್ತು. ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ರೀತಿ ಬರ್ಬೇಕು. ದೇಶ ಪ್ರೇಮ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ. ಅಲ್ಲಿ ಪ್ರತಿ ಒಂದೊಂದು ಇದೇ ರಂಗಾಪುರದ ಮಾಧ್ಯಮಿಕ ಹಾಗೂ ಪ್ರೌಢಶಾಲೆಯ 10ನೇ ತರಗತಿವರೆಗೆ ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು. ಇವರಿಗೆ ಚಿಕ್ಕಂದಿನಿಂದಲೂ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇದ್ದುದರಿಂದ ಯಾವ ತರಬೇತಿ ಇಲ್ಲದೆ ತಾವೇ ತಾವಾಗಿಯೇ ಚಿತ್ರ ಬಿಡಿಸುವುದರ ಮೂಲಕ ಇದಕ್ಕೆ ಸಂಬಂಧಪಟ್ಟ ಡ್ರಾಯಿಂಗ್ ಪರೀಕ್ಷೆಗಳನ್ನು ಕಟ್ಟಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸು ಮಾಡಿ ಚಿತ್ರಕಲೆಯಲ್ಲಿ ಪರಿಣಿತಿ ಪಡೆದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ಅನೇಕ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಚಿತ್ರಗಳನ್ನು ಪ್ರದರ್ಶನಗೊಂಡು ಮಾಡಿದ್ದಾರೆ.
1995ರಲ್ಲಿ ಮೈಸೂರಿನ ದಸರಾ ಉತ್ಸವ ಪ್ರಾಧಿಕಾರದಲ್ಲಿ ಭಾಗವಹಿಸಿದರು. ಅದ್ರ ಜೊತೆಗೆ ನಾವೇನ್ ಮಾಡಿದ್ರು, ಈಗ ಅಖಂಡವಾಗಿದ್ದಂತ ಭಾರತವನ್ನ ಹಲವಾರು ರಾಜಮನೆತನಗಳು ಆಡ್ತಾ ಇದ್ದು, ಆಡ್ತಾ ಆಡ್ತಾ ಬರ್ತಂತ ನಮ್ಮ ಮಧ್ಯ ಮಧ್ಯ ರಾಜರುಗಳ ಒಂದು ಆಂತರಿಕ ಕಲಹದಿಂದ ಬೇರೆ ಬೇರೆಯವರು ಬೇರೆ ಶಕ್ತಿಗಳು ಬಂದು ಭಾರತವನ್ನ ಆಕ್ರಮಣ ಮಾಡಿ ಅವರು ತಮ್ಮ ಆಳ್ವಿಕೆಯನ್ನ ಮಾಡಿ ಇಲ್ಲಿದ್ದ ಸಂಪತ್ತನ್ನ ದೋಚಿಕೊಂಡು ಹೋದ್ರು. ಅದಾದ ನಂತರ ಇದನ್ನೆಲ್ಲ ಯೋಜನೆ ಮಾಡಿ ಮೊದಲು ಸ್ವತಂತ್ರ ಸಂಗ್ರಾಮ ಆಯ್ತು 1857ರಲ್ಲಿ, ಅವತ್ತು ಸೈನಿಕರೆಲ್ಲ ದಂಗೆ ಇದ್ರು. ಅಲ್ಲಿಂದ ಸುದೀರ್ಘ 100 ವರ್ಷಗಳ ಕಾಲ ಹೋರಾಟವನ್ನ ಮಾಡ್ತಾ ನಾವು ನಮ್ಮ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡು, ಸ್ವತಂತ್ರ ಗಳಿಸ್ಬೇಕಾದ್ರೆ ತುಂಬಾ ಜನ ಹುತಾತ್ಮರಾದ್ರು, ತುಂಬಾ ಜನ ಹೋರಾಟಗಾರರವರೆಲ್ಲ. ಅದು ಸ್ವಾತಂತ್ರ್ಯ ಎಲ್ಲರ ಒಂದು ಹೋರಾಟದ ಪರವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ನಾವು ಅದನ್ನ ಕಾಪಾಡ್ಕೊಬೇಕಾಗಿತ್ತು, ನಮ್ಮ ಕರ್ತವ್ಯ ಆಯ್ತು. ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ಫೋಟೋ ಪ್ರತಿಯನ್ನ ತಮ್ಮ ಕಲಾಕುಂಚದ ಮುಖಾಂತರ ಅದನ್ನ ಬರೆದು